ಶರಣಪ್ಪ ಇವನ ಹೆಜ್ಜೆಯ ಇಟ್ಟರೆ ಬಿರುಗಾಳಿಯ ಅಬ್ಬರ ಆ ಕಣ್ಣನ್ನು ತೆರೆದರೆ ನಡುಗಿದು ಬಿಡವರ ಭೀಮನ ಬಲದವನು ಅರ್ಜುನ ನಡೆಯವನು ಕರ್ಣನ ಗುಣದವನು ಜಾಗದ ತವರಿವನು ಯಾರಪ್ಪ ಯಾರಪ್ಪ ಅವರೆಲ್ಲ ಆಗ್ಬೇಕಾಗಿರ್ತಕ್ಕಂಥದ್ದು ಇಂದ್ರೆ ಸಚಿವರನ್ನು ಕೂಡ ಮದುವೆ ಮಾಡಿದಾಗ ಕೂಡ ಸಾಧ್ಯ ಆಗದೆ ಇರ್ತಕ್ಕಂಥದ್ದು ಬಹುಶಃ ಈ ಅವಧಿಯಲ್ಲಾದ್ರೂ ಸಾಧ್ಯ ಆಗ್ಬೋದು ಅಂತ ಹೇಳಿ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಕಲ್ಲಿನ ಎದೆಯಲ್ಲಿ ಮುಳ್ಳಿನ ಪೊದೆಯಲ್ಲಿ ಸತ್ಯವ ಹುಡುಕುವನು ಬಡವ ಬಲ್ಲಿದ ತಿರುಕನಿಗಾದರೂ ನ್ಯಾಯವ ನೀಡುವನು ಓ ರಾಜ್ಯದೆಲ್ಲೆಡೆ ಕೊರೋನಾ ಎರಡನೇ ಅಲೆ ತನ್ನ ಆರ್ಭಟ ಮುಂದುವರಿಸುತ್ತಿದೆ. ವರ್ಷವಿಡೀ ಅಬ್ಬರಿಸಿ ಬೊಬ್ಬಿರಿದಿದ್ದ ಮಹಾಮಾರಿಗೆ ಸಾಕಷ್ಟು ಮಂದಿ ಜೀವ ತೆತ್ತಿದ್ದಾರೆ. ಇದರಿಂದ ಹೆದರಿ ಹೈರಾಣಾಗಿರುವ ಜನತೆ ವ್ಯಾಕ್ಸಿನ್ ಹಾಕಿಸಿಕೊಳ್ಳಕ್ಕೆ ನಾ ಮುಂದು ತಾ ಮುಂದು ಅಂತ ಜನ ಆಸ್ಪತ್ರೆಗಳ ಮುಂದೆ ಕ್ಯೂ ನಿಲ್ತಿದ್ದಾರೆ. ಕೊರೋನಾದಿಂದ ಪಾರಾಗಲು ಲಸಿಕೆಯೊಂದೇ ಅಸ್ತ್ರವಾಗಿದ್ದು ಸರ್ಕಾರ ಸಹ ಲಸಿಕೆ ವಿತರಣೆ ವೇಗವನ್ನು ಹೆಚ್ಚಿಸಿ ಅವಶ್ಯಕತೆ ಇರುವಷ್ಟು ವ್ಯಾಕ್ಸಿನ್ ಅನ್ನು ಒದಗಿಸುತ್ತಿದೆ. ಆದರೂ ಸಹ ಹೊಸಕೋಟೆ ತಾಲೂಕಿನಲ್ಲಿ ಲಸಿಕೆ ಹಂಚಿಕೆ ವೇಗ ಹೆಚ್ಚಿಸಿ ಸಂಭಾವ್ಯ ಮೂರನೇ ಅಲೆ ಆರಂಭವಾಗುವಷ್ಟರಲ್ಲಿ ತಾಲೂಕಿನ ಎಲ್ಲ ಜನತೆಗೂ ವ್ಯಾಕ್ಸಿನೇಷನ್ ಒದಗಿಸುವ ನಿಟ್ಟಿನಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಟಿಬಿ ನಾಗರಾಜ್ ಅವರು ತಮ್ಮ ಸ್ವಂತ ಹಣದಲ್ಲಿ ಲಸಿಕೆ ಖರೀದಿ ಮಾಡಿ ಹೊಸಕೋಟೆ ತಾಲೂಕಿನಾದ್ಯಂತ 18 ವರ್ಷ ಮೇಲ್ಪಟ್ಟ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಅಂಗವಿಕಲರಿಗೆ ಕಾರ್ಮಿಕ ವರ್ಗದ ಜನತೆಗೆ ವಿತರಿಸುತ್ತಾ ಕೊರೋನಾ ನಿಯಂತ್ರಣಕ್ಕೆ ಸರ್ಕಾರದೊಂದಿಗೆ ಕೈಜೋಡಿಸಿದ್ದಾರೆ. ಇಂದು ಸಹ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ 18 ವರ್ಷ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಉಚಿತ ಲಸಿಕೆ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನಂತರ ಡಿಜಿಟಲ್ ಕಲಿಕಾ ಯೋಜನೆಯಡಿ ವಿದ್ಯಾರ್ಥಿಗಳಿಗೆ ಉಚಿತ ಟ್ಯಾಬ್ಲೆಟ್ ವಿತರಿಸುವ ಸರ್ಕಾರದ ಯೋಜನೆಗೆ ಸಾಂಕೇತಿಕವಾಗಿ ಚಾಲನೆ ನೀಡಿ ಅರ್ಹ ಫಲಾನುಭವಿ ವಿದ್ಯಾರ್ಥಿಗಳಿಗೆ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ವಿ ಪ್ರಸಾದ್ ಅವರೊಂದಿಗೆ ಟ್ಯಾಬ್ ವಿತರಣೆ ಮಾಡಿದರು. ಮಾತನಾಡಿದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಟಿಬಿ ನಾಗರಾಜ್ ಅವರು ಕೊರೋನಾ ನಿಯಂತ್ರಣಕ್ಕೆ ಲಸಿಕೆ ವಿತರಣೆ ಮಾಡುವ ಕಾರ್ಯಕ್ಕೆ ನಾವು ಸಹ ಸರ್ಕಾರದೊಂದಿಗೆ ಕೈಜೋಡಿಸಿ ಸ್ವಂತ ಹಣದಲ್ಲಿ ಈಗಾಗಲೇ 1000+ ಮಂದಿಗೆ ಉಚಿತ ಲಸಿಕೆ ವಿತರಣೆ ಮಾಡಿದ್ದೇವೆ. ಇಂದು ಸೂಲಿಬೆಲೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಲಸಿಕಾ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದ್ದು ಖಾಸಗಿ ಕಂಪನಿಗಳ ಸಿಎಸ್ಆರ್ ಅನುದಾನ ಬಳಕೆ ಮಾಡಿ ಎಂವಿಜೆ ಮೆಡಿಕಲ್ ಕಾಲೇಜಿನ ಸಹಭಾಗಿತ್ವದೊಂದಿಗೆ ಸಹ ಲಸಿಕೆ ವಿತರಣೆ ಮಾಡಿ ಕೊರೋನಾ ನಿಯಂತ್ರಣ ಮಾಡುವ ಕಾರ್ಯಕ್ಕೆ ಚಿಂತನೆ ನಡೆಸಲಾಗಿದೆ ಎಂದು ತಿಳಿಸಿದರು. ಇಲ್ಲಿ ಒಂದು 250 ವಿದ್ಯಾರ್ಥಿನಿಯರಿಗೆ ಈ ಲಸಿಕೆ ಹಾಕುವಂಥ ಒಂದು ಕಾರ್ಯಕ್ರಮನ ಉದ್ಘಾಟನೆ ಮಾಡಿ ಇದನ್ನು ಪ್ರಾರಂಭೋತ್ಸವಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಇವತ್ತು ಈ ಭಾಗದ ಎಲ್ಲ ಮುಖಂಡರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೀಲಿಕ್ಕೆ ಇವರೆಲ್ಲರ ಸಹಕಾರ ಪ್ರೋತ್ಸಾಹ ಕೂಡ ಇವತ್ತು ನಮಗೆ ಜೊತೆಯಲ್ಲಿ ಕೊಟ್ಟಿದ್ದಾರೆ. ಈಗಾಗಲೇ ಹೊಸಕೋಟೆಯಲ್ಲಿ ಕೂಡ 1200 ವಿದ್ಯಾರ್ಥಿಗಳಿಗೆ 2 ದಿನಗಳ ಕಾಲ ಅದು ಲಸಿಕೆ ಹಾಕುವಂಥ ಕೆಲಸ ಮಾಡಿದ್ದೇವೆ. ಇಲ್ಲಿ ಕೂಡ ಈಗಾಗಲೇ ನಾವು ಮುಂದಿನ ದಿನಗಳಲ್ಲಿ ಈಗ ನಮ್ಮ ಸ್ನೇಹಿತರು ಹೇಳಿದ್ರು ಸಿ ಎಸ್ ಆರ್ ಅಡಿಯಲ್ಲಿ ಕೂಡ ಇದನ್ನು ಕೆಲವು
ಕೆಲವು ಸಿ ಎಸ್ ಆರ್ ಕಂಪನಿಗಳಲ್ಲಿ ಭೇಟಿ ಮಾಡಿ ಅವರಿಂದ ಕೂಡ ನಾವು ಈ ಸಿ ಎಸ್ ಆರ್ ಅಡಿಯಲ್ಲಿ ಎಮ್ ಇ ಜಿ ಮೆಡಿಕಲ್ ಕಾಲೇಜು ಆ ಒಂದು ವೈದ್ಯಾಧಿಕಾರಿಗಳ ಜೊತೆಯಲ್ಲಿ ಇದನ್ನು ಟೈಅಪ್ ಮಾಡಿ ಇದು ಭಾಳ ವೇಗವಾಗಿ ಹರಡುವಂಥ ಈ ಎರಡನೇ ಅಲೆ ಅದಕ್ಕೆ ನಾವು ವ್ಯಾಕ್ಸಿನೇಷನ್ನು ಇದನ್ನು ಆ ವ್ಯಾಕ್ಸಿನೇಷನ್ನಿಂದ ಇವತ್ತು 80% ಈ ಒಂದು ಲಸಿಕೆ ಹಾಕುವುದರಿಂದ ಈ ಒಂದು ಕೊರೋನಾ ತಡೆಗಟ್ಟಲಿಕ್ಕೆ ಇದನ್ನು ನಿಯಂತ್ರಣ ಮಾಡಲಿಕ್ಕೆ ಇದು ಒಂದು ವ್ಯಾಕ್ಸಿನ್ ಆದರೂ ಕೊಡೋದ್ರ ಮೂಲಕ ಇದನ್ನು ತಡೆಯುವಂಥ ಒಂದು ಕಾರ್ಯಕ್ರಮ ಇದು ರೂಪಿಸಬೇಕು ಅಂತೇಳಿ ಎಲ್ಲ ಮುಖಂಡರುಗಳು ಹೇಳಿದ್ದಾರೆ. ಇದು ನಾಳೆಯಿಂದ ಕೂಡ ಇದಾಗೆ ಪ್ರಾರಂಭ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡಿಕೊಳ್ಳೋಕ್ಕೆ ರೆಡಿ ಇದ್ದೇವೆ. ಕ್ಯಾಬ್ಗಳು ಈಗ ಮುಖ್ಯತೆಯೋಗ ಹತ್ತು ಕೊಟ್ಟಿದ್ದೇವೆ. ಒಟ್ಟಾರೆಯಲ್ಲಿರ್ತಕ್ಕಂಥ ಪೂರ್ವ ಕಾಲೇಜಿನ ಮಕ್ಕಳಿಗೆಲ್ಲ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಇದು. ನಮ್ಮ ರಾಜ್ಯ ಸರ್ಕಾರ ಪ್ರತಿ ವರ್ಷ ಕೂಡ ಈ ಪಿ ಯು ಸಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಈ ಕೊಡ್ತಕ್ಕಂತಹ ಕಾರ್ಯಕ್ರಮ ಇದು ವರ್ಷ ವರ್ಷ ನಡೀತಾ ಬಂದಿದೆ. ಅದೇ ರೀತಿಯಾಗಿ ಈಗ ನಾವು ಕೂಡ ಸಾಂಕೇತಿಕವಾಗಿ 10 ಜನಕ್ಕೆ ವಿತರಣೆಯನ್ನು ಮಾಡಿದ್ದೇವೆ. ಹಾಗೆ ಸುಲ್ಬೆಲಿನಲ್ಲಿ ಈಗ ಈ ಕೆಲವು ಇನ್ನೂ 600 ಅಲ್ಪಸಂಖ್ಯಾತರಿಗೆ ಈ ಒಂದು ಕಿಟ್ಗಳನ್ನು ವಿತರಣೆ ಮಾಡಬೇಕು. ಆಹಾರ ಪದಾರ್ಥ ಕಿಟ್ಗಳನ್ನು ವಿತರಣೆ ಮಾಡಲಿಕ್ಕೆ ಕೂಡ ಈಗ ಅದನ್ನು ಕೂಡ ಮಾಡಲಿಕ್ಕೆ ನಮ್ಮ ಮುಖಂಡರುಗಳು ಅದನ್ನು ಮಾಡ್ತಾ ಇದ್ದೇವೆ. ಇನ್ನು ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷ ವಿ ಪ್ರಸಾದ್ ಮಾತನಾಡಿ, ವಿಶ್ವಾದ್ಯಂತ ಈ ಕೊರೋನಾ ಮಹಾಮಾರಿಯಿಂದ ಪ್ರತಿಯೊಬ್ಬರು ಸಹ ಒಂದಲ್ಲ ಒಂದು ರೀತಿ ಸಂಕಷ್ಟ ಅನುಭವಿಸಿ ಸಾವು ನೋವುಗಳನ್ನ ನೀಡಿ ಸಾರ್ವಜನಿಕ ಜೀವನವನ್ನ ಕೊರೋನಾ ಅಸ್ತವ್ಯಸ್ತ ಮಾಡಿದೆ. ಇಂಥ ಕೊರೋನಾ ಮಹಾಮಾರಿಯಿಂದ ರಕ್ಷಣೆ ಪಡೆಯಲು ಇರುವ ಏಕೈಕ ಮಾರ್ಗ ಲಸಿಕೆ ಪಡೆಯುವಂಥದ್ದು ಹಾಗೂ ಸಾಮಾಜಿಕ ಅಂತರ ಕಾಯ್ದುಕೊಂಡು ಸ್ವಚ್ಛತೆ ಕಾಪಾಡುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಇಂತಹ ಸಂದರ್ಭದಲ್ಲಿ ಲಸಿಕೆ ವಿತರಣಾ ಕಾರ್ಯಕ್ಕೆ ಸರ್ಕಾರದೊಂದಿಗೆ ಕೈಜೋಡಿಸಿ ತಮ್ಮ ಸ್ವಂತ ಹಣದಲ್ಲಿ ಲಸಿಕೆ ಖರೀದಿಸಿ ಜನತೆಗೆ ಜೀವ ಭದ್ರತೆ ಒದಗಿಸುವ ಮೂಲಕ ಸಚಿವ ಎಂಟಿಬಿ ನಾಗರಾಜ್ ಅವರು ತಾಲೂಕಿನ ಜನತೆಯ ಋಣ ತೀರಿಸುವ ಕಾರ್ಯ ಮಾಡುತ್ತಿರುವುದು ಶ್ಲಾಘನೀಯ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸಚಿವ ಎಂಟಿಬಿ ನಾಗರಾಜ್ ಅವರಿಂದ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಆಗಬೇಕಾಗಿದ್ದು ತಾಲೂಕಿನಲ್ಲಿ 100 ಹಾಸಿಗೆಯ ಜಿಲ್ಲಾಸ್ಪತ್ರೆ ನಿರ್ಮಾಣಕ್ಕೆ ಸರ್ಕಾರದಿಂದ ಮಂಜೂರು ಮಾಡಿಸಿದಲ್ಲಿ ಜಿಲ್ಲೆಯ ಜನತೆಗೆ ಅನುಕೂಲವಾಗಲಿದೆ. ಎಂಟಿಬಿ ನಾಗರಾಜ್ ಅವರು ಜಿಲ್ಲಾ ಉಸ್ತುವಾರಿ ವಹಿಸಿಕೊಂಡ ಅವಧಿಯಲ್ಲಿ ಈ ಕಾರ್ಯ ನಡೆಯಲಿ ಎಂಬುದು ನಮ್ಮ ಆಶಯವಾಗಿದೆ ಎಂದು ಹೇಳುವ ಮೂಲಕ ಸಚಿವ ಎಂಟಿಬಿ ನಾಗರಾಜ್ ಅವರು ಬಿಜೆಪಿ ಸೇರ್ಪಡೆಯಾಗಿ ಸಚಿವರಾದ ನಂತರ ಖಾಸಗಿ ಕಾರ್ಯಕ್ರಮದಲ್ಲಿ ಎಂಟಿಬಿ ನಾಗರಾಜ್ ಅವರ ಪರ ಬ್ಯಾಟ್ ಬೀಸುವ ಮೂಲಕ ಹೊಸಕೋಟೆ ತಾಲೂಕಿನಲ್ಲಿ ಮತ್ತೊಂದು ರಾಜಕೀಯ ಬದಲಾವಣೆಯ ಪರ್ವದ ಮುನ್ಸೂಚನೆ ನೀಡುವ ಮಾತುಗಳನ್ನು ಆಡಿದ್ದು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ. ದೇಶಾದ್ಯಂತ ಮತ್ತು ರಾಜ್ಯಾದ್ಯಂತ ಈ ಒಂದು ಮಹಾಮಾರಿ ಬಹಳಷ್ಟು ಜೀವಗಳ ಜೊತೆ ಚಲ್ಲಾಟವನ್ನಾಗಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನೋವನ್ನು ಪಟ್ಟಿರ್ತಕ್ಕಂಥದ್ದು ಅದು ನಮ್ಮ ಸಂಬಂಧಿಕರು ಇರ್ಬೋದು, ನಮ್ಮ ಗೆಳೆಯರು ಇರ್ಬೋದು, ಬಂಧು ವರ್ಗದವರು ಇರ್ಬೋದು, ಎಲ್ಲರ ಮನೆಯಲ್ಲೂ ಕೂಡ ಸಾವಾಗಿರ್ತಕ್ಕಂಥದ್ದೆಲ್ಲ ನಾವು ಆ ಒಂದು ಕೈಯನ್ನು ಅನುಭವಿಸಿರ್ತಕ್ಕಂಥದ್ದು ಎಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ ಅದು ಕಟು ಸತ್ಯ ಕೂಡ. ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ಮಹಾಮಾರಿಯಿಂದ ರಕ್ಷಣೆ ಪಡ್ಕೊಳ್ಳಿಕ್ಕೆ ಇರ್ತಕ್ಕಂಥ ಮಾರ್ಗ ಲಸಿಕೆಯನ್ನು ಪಡಿತಕ್ಕಂಥದ್ದು, ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ತಕ್ಕಂಥದ್ದು, ಸ್ವಚ್ಛತೆಯನ್ನು ಕಾಪಾಡಿಕೊಳ್ತಕ್ಕಂಥದ್ದು ನಮ್ಮ ಮುಂದೆ ಇರ್ತಕ್ಕಂಥ ಸವಾಲು. ಈ ನಿಟ್ಟಿನಲ್ಲಿ ಸರ್ಕಾರಗಳು ಕೂಡ ಎಲ್ಲರೂ ಕೂಡ ಲಸಿಕೆಯನ್ನು ಕೊಡ್ತಕ್ಕಂಥ ವಿಚಾರದಲ್ಲಿ ಈಗಾಗಲೇ ಸಾಕಷ್ಟು ಪ್ರಯತ್ನ ಮಾಡಿದ್ರು ಕೂಡ ಅದು ಹುಟ್ಟತಕ್ಕಂಥ ಸಂದರ್ಭದಲ್ಲಿ ಬಹಳಷ್ಟು ಕಾಲ ಹಾಳ ಆಗ್ತಾ ಇರ್ತಕ್ಕಂಥದ್ದು, ಎರಡನೇ ಅಲೆಯಲ್ಲೂ ಕೂಡ ಬಹಳಷ್ಟು ಜೀವಗಳ ಜೊತೆ ಚಲ್ಲಾಟವನ್ನು ಆಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇಂಥ ಒಂದು ಸಂದರ್ಭದಲ್ಲಿ ನಾನು ಕೂಡ ಈ ಒಂದು ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಜನರ ಋಣವನ್ನು ತೀರಿಸಬೇಕು ಅಂತೇಳಿ ತಮ್ಮ ಸ್ವಂತ ಹಣದಿಂದ ಈ ಒಂದು 18 ಮೇಲ್ಪಟ್ಟಿರ್ತಕ್ಕಂಥ ಏನು ವಿದ್ಯಾರ್ಥಿನಿಯರು ಕಾಲೇಜಿಗೆ ಅವರ ಶಿಕ್ಷಣವನ್ನು ಕೂಡ ಮುಂಚಿತ ಆಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಇಲ್ಲಿನ ಸರ್ಕಾರ ಕೂಡ ಶಾಲಾ ಕಾಲೇಜುಗಳನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಕಾಲಘಟ್ಟದಲ್ಲೂ ಕೂಡ ಇವತ್ತು ಅವರಿಗೆ ಲಸಿಕೆಯನ್ನು ಕೊಡ್ತಕ್ಕಂಥ ಮೂಲಕ ಅವರಿಗೂ ಕೂಡ ಜೀವನ ಒಂದು ಭದ್ರತೆಯನ್ನು ಕೊಡ್ತಕ್ಕಂಥ ವಿಚಾರದಲ್ಲಿ ತಮ್ಮ ಸ್ವಂತ ಹಣದಿಂದ ಇವತ್ತು
पदवी पूर्व पदवी कॉलेज पदवी पूर्व कॉलेज वर्ष के विद्यार्थी विद्यार्थी तम संस्थान रसिका कार्यक्रम अंदुदूल का जिले के आगे बहुत के आगद इंद्रिया सचिव मनवी साध्य आगे बहुत यह अवधियल साध्य आगबे नैयिक अभिप्राय नम जिले जिला आस्पत्र इंत सदर्भ जिलास्पत्र मजूर आई आ जिलास्पत्र बंदे इडी जिले जनते अनुकूल आगोद या नूर बेड आस्पत्र जो विविध विभाग वैद्यर बंद सदर्भ जिले जनते अनुकूल आगे प्रथम सदर्भली जिलास्पत्र इंदिरा सचिव संपुटदे आगे अब बाकी दयमी जिला उस्तारी मंत्री तम अवधियल जिलास्पत्र बहुश जिले जनते अनुकूल आगे आसे नेरवे नानू भावे ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ಹುಲ್ಲೂರು ಸತೀಶ್ ಗೌಡ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಚನ್ನಸಂದ್ರ ನಾಗರಾಜ್, ಎಂವಿಜೆ ಮೆಡಿಕಲ್ ಕಾಲೇಜಿನ ವೈದ್ಯಾಧಿಕಾರಿ ಡಾಕ್ಟರ್ ಪ್ರಮೋದ್, ತಾಲೂಕು ಕುರುಬ ಸಂಘದ ಅಧ್ಯಕ್ಷ ಅತ್ತಿಬೆಲೆ ರಘುವೀರ್, ಮುಸ್ಲಿಂ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರಾದ ಅಫ್ಜರ್ ಶೌರತ್ ಹಾಗೂ ಇನ್ನೂ ಹಲವು ಮುಖಂಡರು ಹಾಜರಿದ್ದರು.